ಚೆನ್ನಾಗಿದ್ವಿ ಚೆನ್ನಾಗಿದ್ವಿ. ಅದು ಕೊರಿಯರ್ ಯಾವ ಥರ ಹೋಯ್ತು ಅಂತ ಗೊತ್ತಾಗಲಿಲ್ಲ. ಸುಟ್ಟಿತ್ತು. ನಾನು ಇಲ್ಲ ಅಂದರೆ ಸುಟ್ಟು ಹೋಗ್ತೀನಿ. ಏನೇನು ನನ್ನ ಜೀವಾಗಿ ಮತ್ತೆ ಭಾಳ ಮಾತಾಡಿದ್ರು. ನನ್ನ ನೆಕ್ಸ್ಟ್ ಅಂತ ಯಾಳು ಬರುತ್ತೆ ಹೇಳೋದು ಮತ್ತು ನೀನೇ ನನ್ನವನಾಗಿರಬೇಕು ಆ ಥರ ಎಲ್ಲ ಅವರು ಹೇಳಿದರು. ಆನೆ ಪ್ರಮಾಣ ಮಾಡಿದ್ದೆ ಮತ್ತೆ ತುಂಬ ಅವರಿಗೆ ನನ್ನ ಪರ್ಸೆಂಟ್ ಅಂದರೆ ಮುಂಗೋಪ ಜಾಸ್ತಿ. ಓಕೆ. ಅವರಾಗಿ ಓನ್ ಥಿಂಕಿಂಗ್ ಮಾಡೋದು ನನ್ನ ಯಾರ ಹತ್ರ ಬೇರೆ ಮಾತಾಡ್ತಿದ್ರು ಅಲ್ಲಿ ನನ್ನ ಬಗ್ಗೆ ಮಾತಾಡ್ತಾರೆ ಅಂತ ಥಿಂಕಿಂಗ್ ಮಾಡ್ತಿದ್ದಾರೆ. ಹುಡುಗಿ ಜೊತೆ ವಾಟ್ಸಪ್ಪಲ್ಲಿ ಇದ್ದಾಗ ಹುಡುಗಿ ಜೊತೆ ಚಾಟ್ ಮಾಡ್ತಾನಂತ ಅವಳನ್ನು ಹೋಗ್ತಾಳೆ ಅಂತ ನಾನು ಎಲ್ಲ ಅವಾಯ್ಡ್ ಮಾಡಿದೆ. ರೀಸೆಂಟ್ ಆಗಿ ಅಕ್ಟೋಬರಿಂದ ಅವಳು ಅವಳು ವಾಟ್ಸಪ್ಪಲ್ಲಿ ಮತ್ತೆ ಎಫ್ ಬಿ ಅಲ್ಲಿ ಜಾಸ್ತಿ ಏರ್ ಸ್ಟಾರ್ಟ್ ಮಾಡಿದ್ದು. ಅಂದ್ರೆ ನಾವು ಬೇರೆ ಬೇರೆ ಆದ್ಮೇಲೆ ನಾನು ಬೇರೆ ಕಂಪ್ನಿಯಲ್ಲಿ ಜಾಯಿನ್ ಆಗಿ ಅವರು ಬೇರೆ ಕಂಪ್ನಿಯಲ್ಲಿ ಜಾಯಿನ್ ಆಗಿ ಅಂದರೆ ಕಂಡಿದೆ ಒಂದೇ ಕಡೆ ಒಬ್ರು ಬದ್ರು ಇದೆ. ಅಂದರೆ ನಾನು ಅವ್ರಿಗೋಸ್ಕರ ನಾನು ಬಿಟ್ಟು ಹೋಗಲಿಲ್ಲ. ಯಾವಾಗೂ ಆಗೋದು ನನ್ನ ಕೆಲಸ ಬಿಟ್ಟು ಹೋಗಲಿಲ್ಲ. ಅವ್ರ ಮುಖ ನೋಡೋದೋಸ್ಕರ ನಾನು ಅಲ್ಲೇ ಪಕ್ಕದಲ್ಲೇ ಒಂದು ಕಂಪ್ನಿಯಲ್ಲಿ ಕೊಟ್ಕೊಂಬಿಟ್ಟೆ ಅವ್ರು ಬಿಟ್ಟು. ಸೊ ಅದ್ರ ಮಧ್ಯೆ ಹಾಗೆ ನಡೀತು. ಒಂದು 3 ಮಂತ್ ಚೆನ್ನಾಗಿದ್ವಿ. ರೀಸೆಂಟಾಗಿ 1 ಮಂತಿಂದ ಅವಳು ಯಾವುದೋ ಎಬ್ಬಿ ಇರಲಿ ಬೇರೆ ಹುಡುಗ ಜೊತೆ ಬೇರೆ ಹುಡುಗ ಜೊತೆ ಫ್ರೀ ಚಾಟಿಂಗ್ ಮಾಡಬೇಕು. ನನಗೆ ಬ್ಲಾಕ್ ಮಾಡಿ ಅವ್ರ ಫ್ಯಾಮಿಲಿ ಅವರಿಗೆ ಬ್ಲಾಕ್ ಮಾಡಿ ಅವಳು ರಾತ್ರಿ 2-3 ಗಂಟೆವರೆಗೂ ಚಾಟಿಂಗ್ ಕಾಲಲ್ಲಿ ಇಟ್ಟಿದ್ದೆ. ನಾನು ನೋಡಿದೆ. ನಾನು ನನಗೆ ಗೊತ್ತಾಗ್ತಿತ್ತು ಅವಳು ಅವಾಯ್ಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದಿಲ್ಲ ಅಂದರೆ ಊಟ ತಂದುಕೊಡೋರು ನನಗೆ ಊಟ ತಂದುಕೊಡೋದು ನಿಲ್ಸಿದ್ದೆ. ಮತ್ತು ನಾನು ಸ್ವಲ್ಪ ಯಾರು ನಾನು ಗಾಡಿ ಮೇಲೆ ಅವ್ರಿಗೆ ಸ್ಟಾಪ್ ಬಿಟ್ಟಾಗ ಕೊಟ್ಟಿದ್ದೆ ಗಾಡಿ ಬರುತ್ತೋ ಗಾಡಿ ಮೇಲೆ ಬರುತ್ತೋ ಹಿಂದೆ ಮುಂದೆ ನೋಡೋಕ್ಕೆ ಸ್ಟಾರ್ಟ್ ಮಾಡಿದ್ದೆ. ಅಲ್ಲಿ ನಾನು ಅವ್ರ ಜೊತೆ ಮನೆಯವರೆಗೂ ಮಾತಾಡ್ಕೊಂತಾನೆ ಹೋಗ್ತಿದ್ದೆ. ನಾನು ಹಿಂದೆ ಫಾಲೋ ಮಾಡ್ಕೊಂಡು ನೋಡಿದೆ. ನಾನು ಕೇಳಿದೆ ಯಾಕೆ ಅಂತ. ಹಾಗೆ ಫ್ರೆಂಡಿಯಾಗಿ ಮಾತಾಡ್ತಿದ್ದೀನಿ ಅಂತ ನಾನು ಸಂಶಯ ಪಡಲಿಲ್ಲ. ಅಂದರೆ ಅವರಿಗೆ ಸ್ವಲ್ಪ ಯೂಸ್ ಆಗುತ್ತಲ್ಲ ಇಲ್ಲಿ ನನಗೆ ಕಟ್ಟಿತ್ತು. ಅವರಿಗೆ ತುಂಬ ನನಗಿಂತ ಒಂದು 10 ವರ್ಷ ದೊಡ್ಡವರು ಅವರು. ಸೊ ಇವರು ಮಾಡಿದ 8 ವರ್ಷ ದೊಡ್ಡವರು ಅವರು. ಹೌದು ಹೌದು ರಿಲೇಷನ್ಶಿಪ್ ಅದೇನೋ ಆಗ್ತದೆ. ಸೊ ನಾನು ಅವ್ರ ಬಗ್ಗೆ ಯಾವ ಸಂಶಯನೂ ಕೊಡಲಿಲ್ಲ ಿಲ್ಲ ಏನು ಮಾಡಿಲ್ಲ. ನಿಮ್ಗೆ ಮಾಡಲ್ಲ ಅಂತ ಒಂದು ಹೇಗಾದ್ರೆ ಒಬ್ಬೇ ಸಾಕಂತ ತಿಳ್ಕೊಂತಾರಲ್ಲ ಸರ್ ಇವ್ರು ಮಾಡಕ್ ಹೋಗಲ್ಲ ಅಂತ ಅಂತ ನಂಬಿಕೆ ತುಂಬ ಇತ್ತು. ಅಂದ್ರೆ ಪದೇ ಪದೇ ಹೋಗಿ ನಾವು ದೇವಸ್ಥಾನದಲ್ಲಿ ಹೋಗ್ತಿದ್ವಿ. ಅಲ್ಲಿ ಆನೆ ಪ್ರಮಾಣ ಎಲ್ಲ ಮಾಡೋರು. ನನ್ನ ಬಿಟ್ಟು ನಂದು ನನ್ನ ಮನಸ್ಸಲ್ಲಿ ನಿನ್ನ ಬಿಟ್ಟು ಯಾರಿಗೂ ಸ್ಥಾನ ಕೊಟ್ಟಿಲ್ಲ ನೀನು ಎಲ್ಲ ಅಂತ ಅದು ಪದೇ ಪದೇ ನಾನು ಅಂತಿದ್ದೆ. ಸುಳ್ಳು ಆನೆ ಪ್ರಮಾಣ ಮಾಡಿಲ್ಲ ನನ್ನ ಇದರಲ್ಲಿ ನಾನು ನಿನ್ನ ಬಿಟ್ಟು ನಾನು ಯಾರಿಗೂ ನೋಡ್ತಿಲ್ಲ. ನಾನು ನೋಡಿದ್ರು ನಾನು ಯಾರಿಗೂ ನೋಡ್ತಿಲ್ಲ ನೋಡೋಕ್ಕೂ ಆಗ್ತಿಲ್ಲ ನನಗೆ ಅಂತೆಲ್ಲ ನೀನು ಇರೋದು ಅಂತ ನಾನು ಹೇಳಿದೆ. ಅವಳು ಯಾವ ಥರ ಈ ಥರ ಮಾಡ್ತಾವಂತ ನಾನು ಕನ್ಸು ಅಂತಲ್ಲೂ ಅನ್ಕೊಂಡಿದ್ದಿಲ್ಲ. ಕನ್ಸು ಅಂತಲ್ಲೂ ಅನ್ಕೊಂಡಿದ್ದಿಲ್ಲ. ಅಷ್ಟು ಬಿಲೀವ್ ನನಗೆ ನಂಬಿಕೆ ಕೊಟ್ಟಿಲ್ಲ. ನನ್ನ 4 ವೀಕ್ಸಿಂದ ಈ ಥರ ಮೋಸ ಮಾಡಬೇಕು. ಮೊನ್ನೆ ಒಂದು 11 ಡೇಸ್ ಆಯಿತು ನಮ್ಮ ಬ್ರೇಕಪ್ ಆಗಿ. ಅವ್ರು ಡೈರೆಕ್ಟಾಗಿ ನನ್ನ ಅಂದೆ ಅವರು ಸಿಕ್ಕಾಕೊಂಡು ಮತ್ತೆ ಯಾರ ಜೊತೆ ಮಾತಾಡ್ತಿದ್ದೀವಿ ಅಂತ ಅಂದೆ. ನಡ್ಕೊಂಡು ಹೋದ್ಲು ಕಂಪ್ನಿಯಲ್ಲಿ ಡ್ಯೂಟಿ ನಡ್ಕೊಂಡು 5 ವರ್ಷ ನಾನು ಹಿಂದೆಯಿಂದ ಫಾಲೋ ಮಾಡ್ಕೊಂಡು ಹೋದೆ. ಮಾತಾಡ್ತಿದ್ದೆ ಮಾತಾಡ್ಕೊಂಡು ಯಾಕೆ ಯಾರ ಜೊತೆ ಮಾತಾಡ್ತಿದ್ದೆ ಅಂತ ಅವರು ಅಂದ್ರು ಫ್ರೆಂಡೇ ಮಾತಾಡ್ತಿದ್ದೀನಿ ಅಂತ. ಸರಿ ಆಯಿತು ನಾನು ನೋಡ್ತೀನಿ. ಇವಾಗ ನನಗೆ ಅಥಾರಿಟಿ ಇದೆ ಎಲ್ಲ ಚೆಕ್ ಮಾಡೋರು ಅಥಾರಿಟಿ ಇದೆ. ಅವರು ನನಗೆ ಕೇಳೋ ಅಥಾರಿಟಿ ಇದ್ದಾಗ ಪರ್ಮಿಷನ್ ಇದ್ದಾಗ ನಾನು ಕೇಳಬೇಕಿದ್ದೀನಿ. ನಾನು ತಪ್ಪು ಮಾಡಿದಾಗ ಅವರು ಯಾಮರ್ಸಿ ಆಟೋದಲ್ಲಿ ಕುತ್ಕೊಂಡಿದ್ದೆ ಫಾಲೋ ಮಾಡ್ಕೊಂಡು ಹೋಗಿ ಅಲ್ಲಿ ಮನೆ ಹತ್ರ ನಾನು ಅಲ್ಲೂ ಮನೆ ಹೋಗಲಿಲ್ಲ. ಅವರು ವಾಪಸ್ ಅಲ್ಲೆಲ್ಲ ಸ್ಟಾರ್ಟ್ ಮಾಡಿದ್ದೆ. ಅವಾಗ ನನಗೆ ತುಂಬ ಡೌಟ್ ಹೊಡಿತು. ಅಲ್ಲಿಂದ ಮನೆಗೆ ಬಂದು ನಾನು ಕಾಲ್ ಮಾಡಿದೆ ಅವಳಿಗೆ. ಆ ಹುಡುಗ ಜೊತೆ ಮಾತಾಡ್ತಿದ್ದೆ. ಆ ಹುಡುಗ ಬಂದ್ಬಿಟ್ಟು ಇನ್ನು 26 ವರ್ಷ ಹುಡುಗರು 26 ವರ್ಷ ಅವ್ರ ಜೊತೆ ಮಾತಾಡ್ತಿದ್ಲು. ನಾನು ಮಾಡಿದೆ ಪದೇ ಪದೇ ಮಾಡಿದೆ. ಆಮೇಲೆ ಕಾನ್ಫರೆನ್ಸ್ ಹಾಕಿದ್ವಿ ಕಾಲ್.
ಎಂಟ್ರೆನ್ಸ್ ಕಾಲ್ ಹಾಕಿ ಅವಳು ಎದುರೊಡನೆ ಅಂದ್ಲು, ನೀನು ಯಾವನ ಕೇಳಕ್ಕೆ ಅಂತ. ಅವನು ಯಾವ ಅವಳು ನನ್ನ ಒಂದು ಬೈಕ್ ಮೇಲೆ ಒಂದು ಒಂದ್ಸರಿ ಒಂದು ಆಕ್ಸಿಡೆಂಟ್ ಆಗಿತ್ತು. ಅವಾಗ ಅವರು ನನಗೆ ಬಂದಿದ್ದಾರೆ, ಅವ್ರು ತಕ್ಕೊಂತಿದ್ದಿಲ್ಲ, ನಾನು ಯಾರಿಗೂ ಬಿಟ್ಟು ಕೊಡ್ತಿದ್ದಿಲ್ಲ. ನಿಮ್ಮ ಹತ್ರ ಬಿಟ್ಟು ಕೊಟ್ಟಾಗ ಅಲ್ಲಿ ನನ್ನ ಪ್ರೀತಿ ಬೆಲೆ ಇಲ್ಲ ಅಂತ ಗೊತ್ತಾಯ್ತಿದ್ದೆ. ಸರಿ ಆಯ್ತಂತ ನಾನು ಅಲ್ಲಿಗೆ ಸುಮ್ಮನಾದೆ. ಮತ್ತೆ ಮತ್ತೆ ಮನೆಗೆ ಹೋದೆ, ಅವ್ರ ಮನೆಗೆ ಹೋದೆ. ನಾನು ಹೋದಾಗ ಸ್ವಲ್ಪ ಆರಾಮ ಗಲಾಟೆ ಆಗಿತ್ತು, ಮೊಬೈಲ್ ಎಲ್ಲ ಹೊಡೆದಿದ್ವಿ. ಅದಕ್ಕೆ ನಾನು ನೋಡ್ಕೊಂಡೆ, ಸರಿ ಆಯ್ತು ಇಲ್ವಾ ಇರಲಿ ಏನಾರು ಇರಲಿ ಅಂತ ಮೊಬೈಲ್ ಹೊಡೆದಿದ್ದೆ. ಸರಿ ನಮ್ಮ ಅಮೌಂಟ್ ರಿಪೇರಿ ಮಾಡ್ತೀನಿ, ನಾನು ಅಮೌಂಟ್ ಕೊಡ್ತೀನಿ ರೆಡಿ ಮಾಡ್ತೀನಿ ಅಂತ ನಾನು ಹಿಂಗೆ ಬಂದು ಹಿಂಗೆ ಬಂದು ಅಮೌಂಟ್ ಕೊಡ್ತೇನೆ ನಾನು. ಅದು ಬಂದ್ಬಿಟ್ಟು ನನ್ನ ಯಾವತ್ತು ನನಗೆ ಅವ್ರ ಫೋನ್ ನಂಬರ್ ಡೈವರ್ಟ್ ಮಾಡ್ಕೊತಿಲ್ಲ, ಆ ಹುಡುಗ ಡೈವರ್ಟ್ ಮಾಡಿದ್ದಾರೆ. ಅವಾಗ ಫೋನ್ ರೆಡಿ ಮಾಡಿದ್ವಿ ಅಂತ, ನಾನು ಫೋನ್ ಮಾಡೋಣ ಅಂತ ನಾನು ಮಾಡಿದ್ದೆ. ಫೋನ್ ರೆಡಿ ಆಗಿದೆಯೋ ಇಲ್ಲ ಅಂತ ಕೇಳೋಣ ಅಂತ ಆ ಹುಡುಗ ಹೋಯ್ತು. ಅವನು ನನಗೆ ಎಚ್ಚರಿಕೆ ಕೊಟ್ಟ, ನಿಮ್ಮ ಮೇಲೆ ಮಾಡಬೇಡ ನಾನು ಫೋನು ಅನ್ನೋಳು ಅಂತ. ಅವಾಗ ನನಗೆ ತುಂಬ ತುಂಬ ನೋವಾಯ್ತು, ಕಟ್ಕೊಳಕ್ಕಾಗಲಿಲ್ಲ, ತುಂಬ ನೋವು ಕಟ್ಕೊಳಕ್ಕಾಗಲಿಲ್ಲ. ಇವಳಿಂದ ನಾನು ಲೈಫ್ ಸಹಾಯ ಮಾಡ್ಕೊಬೇಕು ಅಂತ ತುಂಬ ಸಪೋರ್ಟ್ ಕೊಟ್ಟೆ. ಅವಾಗ ಆಮೇಲೆ ಅದ ನಂತರ ಮಾರನೇ ದಿನ ಹುಡುಗಿಗೆ ಡೈರೆಕ್ಟ್ ಅವ್ರ ಕಂಪ್ನಿಗೆ ಕರ್ಕೊಂಬಂದು, ಕಂಪ್ನಿಗೆ ಕರ್ಕೊಂಬಂದು ಅವಳೆ ನಾನು ಮಾಡಿದ್ ನಿಜ ನಾನು ಮಾಡ್ತಿದ್ದೀನಿ, ನೀನು ಮಾಡಿದ್ಯಲ್ಲ ಅಂತ. ನಾನೇನು ಮಾಡಿದ್ದೀನಿ ಅಂತ ಅವಳು ಸುಮ್ಮನೆ ಅಂದಿದ್ದಾಳೆ, ನಾನೇನು ಮಾಡಿಲ್ಲ ಅವಳಿಗೆ. ಕರೆಕ್ಟ್ ಕ್ಲಾರಿಟಿನೂ ಕೊಡ್ತಿಲ್ಲ, ಮುಖ ತೋರಿಸಿ ಮಾತಾಡೋಕ್ಕೂ ಹೋಗ್ತಿಲ್ಲ. ಇವಾಗ ಅವಳು ಬಿಟ್ಟಿದ್ದಾಳೆ ಅಲ್ಲಿ, ಬರ್ತಾನೆ ಇಲ್ಲ ಇವಾಗ. ಯಾಕಂದ್ರೆ ನಾನು ಕ್ವಶನ್ ಹಾಕ್ತೀನಿ ಕೇಳ್ತೀನಿ ಅದು ಬರ್ಕೊಂಡು ನೀವಿಲ್ಲಿ ಗಮನಿಸಬೇಕಾಗಿರೋದು ನಿಮ್ಮಲ್ಲಿದ್ದಂತಹ ಒಂದು ಪ್ರಾಮಾಣಿಕತೆ ಅವರಲ್ಲಿ ಇರ್ಲಿಲ್ಲ ಅನ್ನೋದಷ್ಟೇ ಸತ್ಯ. ಇವತ್ತು ನೀವು ಈ ಪರಿಸ್ಥಿತಿ ಬಂದಿದ್ದೀರಾ ಅಂದ್ರೆ ಕೊಂಚ ಅವ್ರ ಮೇಲೆ ಇಟ್ಟಿದ್ದಂತಹ ಅತಿಯಾದ ಒಂದು ನಂಬಿಕೆ ಮತ್ತೆ ಪ್ರೀತಿ. ಬಟ್ ನೀವು ಯಾವತ್ತೂ ಹೊಂದ್ಕೊಳ್ಳಿಲ್ಲ ಇಂಥದ್ದೊಂದು ಸ್ಥಿತಿ ಬರುತ್ತೆ, ಅಥವಾ ಹೀಗೆ ಒಬ್ರು ಬದಲಾಗ್ತದೆ, ಹೀಗೆ ಒಬ್ರು ನನಗೆ ಮೋಸ ಮಾಡ್ತಾರೆ, ಬಹುಶಃ ನಿಮ್ಗೆ ಅವತ್ತು ಗೊತ್ತಾಗಿದ್ರೆ ನೀವು ಅಷ್ಟು ನಿರ್ಧಾರ ತಗೊಳ್ತಿರ್ಲಿಲ್ಲ, ಅಥವಾ ಅಷ್ಟೊಂದು ಪ್ರೀತಿ ಇರ್ತಿರ್ಲಿಲ್ಲ. ಈಗ ನಮ್ಗೆ ಒಬ್ಬ ಮನುಷ್ಯನಾಗಿ ನೀವಷ್ಟೇ ಅಲ್ಲ, ಯಾರಾದ್ರೂ ಅಷ್ಟೇ ಒಬ್ಬರ ಮೇಲೆ ಒಂದು ಪ್ರೀತಿ ಇಡಬೇಕಾದ್ರೆ ಅಥವಾ ಯಾರೋ ಒಬ್ಬರನ್ನ ಬದುಕಿನ ಒಳಗಡೆ ಕರ್ಕೊಳ್ಬೇಕಾದ್ರೆ ದಯವಿಟ್ಟು ಹೇಳ್ತೀನಿ ಆ ಕ್ಷಣದ ಬಗ್ಗೆ, ಅಥವಾ ಇವತ್ತು ನಾಳೆ ಅದಲ್ಲ ಅದು ಬದುಕು. ನೀವು ಹೇಳ್ತಾ ಇದ್ದೀರಾ ನನ್ನ ಬದುಕಿನ ಪೂರ್ತಿ ಆಕೆ ಜೊತೆ ಇರಬೇಕು ಅಂತ ಕನಸ್ಕೊಂಡೆ, ರೈಟ್? ಬಟ್ ಅವರು ನಿಮ್ಮನ್ನ ಕೊಂಚ ಅವರ ಅವಶ್ಯಕತೆಗೆ ಯೂಸ್ ಮಾಡ್ಕೊಂಡ್ರೆ ಹೊರತು ನಿಮ್ಮ ಭಾವನೆಗಳಿಗೆ ಬೆಲೆ ಕೊಡ್ಲೇ ಇಲ್ಲ. ಬಟ್ ಇಲ್ಲಿ ಇವತ್ತು ನೀವು ಮನ್ಸು ಮಾಡಿದ್ರೆ ಅಥವಾ ನೀವು ಒಂದ್ ರೀತಿ ನೆಗೆಟಿವ್ ಯೋಚನೆ ಮಾಡಿದ್ರೆ ನಿಮ್ಮ ಪ್ರಾಣವನ್ನ ಕಳ್ಕೊಳ್ಳೋದು, ಅಯ್ಯೋ ನಂಬಿಕೆಗೆ ಬೆಲೆನೆ ಇಲ್ಲ, ಪ್ರೀತಿಗೆ ಬೆಲೆನೆ ಇಲ್ಲ, ನನ್ ಜೊತೆ ಇಷ್ಟು ವರ್ಷ ಇದ್ದು ಇದಕ್ಕಿದ್ದಾಗೆ ಬೇರೆಯವ್ರು ಸಿಗ್ತ ಅಂತ ಹೋಗ್ತಾ ಇದ್ದಾಳಲ್ಲ, ನಾನು ಯಾಕೆ ಬದುಕಬೇಕು ಅಂತ ನೀವ್ ಏನೋ ಒಂದು ಮಾಡ್ಕೊಳ್ಳೋದು ಒಂದ್ 5 ನಿಮಿಷದ ಕೆಲಸ, ರೈಟ್? ನಿಮಗೆ ನೋವಾಗಿದೆ ನನಗೆ ಅದ ಅರ್ಥ ಆಗ್ತಾ ಇದೆ, ಅಂಡ್ ನೀವ್ ಹೇಳೋ ರೀತಿಯಲ್ಲಿ ನನಗೆ ಗೊತ್ತಾಗ್ತಾ ಇದೆ ನೀವೆಷ್ಟು ಪ್ರಾಮಾಣಿಕರಾಗಿ ಪ್ರೀತಿ ಮಾಡಿದ್ರಿ ಅಂತ. ಬಟ್ ಅದನ್ನ ಉಳಿಸ್ಕೊಳ್ಳೋ ಯೋಗ್ಯತೆ ಕೆಲವೊಬ್ರಿಗೆ ಇರೋದಿಲ್ಲ. ಹೇಳಿ ಸರ್, ಹೇಳಿ. ಅದು ಬಂದ್ಬಿಟ್ಟು ಅದ್ ಕೇಳಿದ್ಕೂಡೇನೆ ಅವಳು ಕೆಲಸ ಕಂಪ್ನಿ ಇದೆಯಲ್ಲ ಸರ್ ಅಲ್ಲಿ ಕರ್ಕೊಂಬಂದು ಇದು ಮಾಡಿದಾಗ ನಾನು ಕರ್ಕೊಳಕ್ಕಾಗಲಿಲ್ಲ. ಅವತ್ತು ನೈಟು ನನ್ನ ಜೀವನದಲ್ಲಿ ನಾನು ಯಾವತ್ತು ಡ್ರಿಂಕ್ಸ್ ಮಾಡಲ್ಲ, ನಾನು ಒಳ್ಳೆ ಮಂತನದಲ್ಲಿ ಇದ್ದಿರ ಆ ನೋವಲ್ಲಿ ನಾನು ಬಿಯರ್ ತಗೊಂಡ್ಬಿಟ್ಟಿದ್ದೆ. ಡ್ರಿಂಕ್ ಐದು ಬಿಯರ್ ತಗೊಂಡ್ಬಿಟ್ಟಿದ್ದೆ ಆ ಸಿಚುವೇಶನ್ ಅಲ್ಲಿ. ನಾನು ತಾಯಿನ ಸ್ಥಳ ಮಾಡಿದ್ದೆ, ನನ್ನ ತಾಯಿ ಇರಲಿಲ್ಲ ಅಂದ್ರೆ ನಾನು ತಪ್ಪಿಸಿದ್ದೆ. ಅವರಿಗೆ ತಕ್ಷಣ ಫೋನ್ ಮಾಡಿ ಹೇಳಿದ್ರು ಅಂದ್ರೆ ಅವರು ನಮ್ಮ ಮನೆಗೆ ಬಂದಿದ್ದಾರೆ ಅಂತ ಹೇಳ್ತಾರೆ. ಅವರು ಬಂದು ಹೇಳಿದ್ರು, ನಾನು ಬೇರೆ ಹತ್ರ ಹೇಳ್ತಿದ್ದೆ ನನ್ನ ತಿಳಿಸ್ಕೊಂಡು ಬಗ್ಗೆ ಹೇಳಿದ್ದಿಲ್ಲ ಸರ ಈ ತರ ಅಮ್ಮ. ನಮ್ ತಾಯಿ ಬಂದ್ಬಿಟ್ಟು ಅವ್ರಿಗೆ ಗೊತ್ತಿತ್ತು ಅಲ್ಲ, ಅವ್ರ ಮನೆಯಲ್ಲ ಬಂದಿದ್ರು. ಅವ್ರಿಗೆ ಕೇಳಿದ್ರು, ನಾನು ಇರ್ಲಿಲ್ಲ, ನಾನು ಅವಾಗ ನನ್ ಕೆಲಸ ಹೋಗ್ಬಿಟ್ಟಿದ್ದೆ ಕೆಲಸ, ಅವ್ರ ಮನೆ ಬಂದಾರೆ ಅದೇ ಹುಡುಗ ಜೊತೆ ಬಂದಿದ್ದಾರೆ.
ಆ ಹುಡುಗ ಕರ್ಕೊಂಡ್ ಬಂದಿದಾರೆ. ಅವ್ರ ಹುಡುಗ ಕರ್ಕೊಂಡ್ ಬಂದು ಅವ್ರ ಮಗ ಬೇರೆ ಇದ್ದಾನೆ ಸರ್, ಅವ್ನು ಬಂದಿದ್ದಾನೆ ಆ ಮಗ ನಮ್ಮನೆ, ಅವ್ರ ಹತ್ರ ಸುಳ್ಳು ಹೇಳಿ ನಮ್ಮ ಮಗ ಅಂತ ಅಂದ್ರೆ ನಮ್ ತಂದೆ ತಾಯಿ ಜೊತೆ ಅವರಿಗೆ ಕುತೂಹಲ ನೋಡಿದ್ದಾರೆ, ಮಗ ಬಂದಿದ್ದಾನೆ ನೋಡಿ ಯಾರು ನೆಗೆಟಿವ್ ಆಗಿ ಅವ್ರ ಮನೆಯಲ್ಲಿ ಬಿಡುತ್ತೆ ನಮ್ ಬಂದಾಗ ಮಾಹಿತಿ. ಓಕೆ ಸರ್, ಈಗ ನಿಮ್ಮ ತಂದೆ ತಾಯಿ ಏನ್ ಮಾಡ್ಕೊಂಡಿದ್ದಾರೆ? ಅವರು ಕೃಷಿ ಮಾಡ್ಕೊಂಡು ಕೃಷಿ ಸರ್. ಯಾವ ಊರು ಹೆಚ್ಚಲಿ ನಿಮ್ದು ಬೇಸಿಕಲಿ? ಶಿವಮೊಗ್ಗ. ಕುಂದಾಪುರ. ಶಿವಮೊಗ್ಗ ಸರ್. ಶಿವಮೊಗ್ಗ ಶಿವಮೊಗ್ಗ ಶಿವಮೊಗ್ಗ. ಓಕೆ ಫೈನ್. ಈಗ ನನ್ನ ಒಂದು ಪ್ರಶ್ನೆ, ಇದು ಉತ್ತರ ಕೊಡಿ. ಒಂದು, ನೀವು ಇದರಿಂದ ಆಚೆ ಬರಬೇಕಾ ಅಥವಾ ನಿಮ್ಗೆ ಆ ಸಂಬಂಧ ಮತ್ತೆ ಬೇಕು ಅಂತ ಅನಿಸ್ತಾರೆ? ಇವೆರಡಕ್ಕೆ ಒಂದು ಕ್ಲಾರಿಟಿ ಆಗಿ ಉತ್ತರ. ನನಗೆ ನನ್ನ ಆಚೆ ಬರ್ಬೇಕು ಸರ್, ಅದರಿಂದ ಆಚೆ ಬರ್ಬೇಕು. ಅಲ್ಲ, ನಿಮ್ಗೆ ಮತ್ತೆ ಆ ರೀತಿ ಆ ಸಂಬಂಧ ಬೇಕು ಅಂತ ಯಾಕೆ ಅನಿಸ್ತಾ ಇಲ್ಲ? ಯಾಕಂದ್ರೆ ನಂಬಿಕೆ ಒಂದು ಇತ್ತಲ್ಲ ಸರ್, ನಂಬಿಕೆ ಇದ್ರೆ ಮತ್ತೆ ಮಾಡಲ್ಲ ಅಂತ. ಮತ್ತೆ ನೀವು ಅದರಿಂದ ಆಚೆ ಬರೋದಿಕ್ಕೆ ಅದೊಂದು ಕಾರಣ ಸಾಕಲ್ವಾ? ಆದ್ರೂ ಪದೇ ಪದೇ ನೆನಪಿ ಬರುತ್ತಲ್ಲ ಸರ್. ಇದಕ್ಕೆ ನಾನು ಉತ್ತರ ಹೇಳಬಲ್ಲೆ. ಆದ್ರೆ ಒಂದು, ಪ್ರತಿ ಸಾರಿ ನಾನು ಒಬ್ಬರನ್ನು ಕೌನ್ಸಿಲಿಂಗ್ ಮಾಡ್ಬೇಕಾದ್ರೆ ನಾನು ಅವ್ರನ್ನ ಕೇಳುವಂತದ್ದು, ನಿನ್ಗೆ ಈಗಿರೋ ಸಮಸ್ಯೆಯಿಂದ ನೀನು ಆಚೆ ಬರಬೇಕಾ ಅಥವಾ ಆ ಸಮಸ್ಯೆಯಲ್ಲೇ ಇರ್ಬೇಕಾ? ನನ್ಗೊಂದು ಕ್ಲಾರಿಟಿ ಕೊಡಿ ನಿಮ್ಮ ಹತ್ರ. ಆಮೇಲೆ ಹೇಳ್ತಾರೆ ಅವರು, ಇಲ್ಲ ಸರ್ ನಾನು ಆಚೆ ಬರಬೇಕು ಅಂತಲೇ ನಿಮ್ಮ ಹತ್ರ ಬಂದಿರೋದು. ನಾನು ಹೇಳೋದು ಅಕ್ಕು, ಇದನ್ನ ನಾನು ಹೇಳೋದಷ್ಟು ಇದೆಯಲ್ಲ ಅದರಿಂದ ಆಚೆ ಬರೋದಾಗಿ ಅಥವಾ ಮರೆಯೋದಾಗಿ. ಯಾಕಂದ್ರೆ ಮನುಷ್ಯನಿಗೆ ಬಹುಶಃ ನೆನಪಿಗಿಂತ ಬಹಳ ದೊಡ್ಡ ಶಕ್ತಿ ಇನ್ನೊಂದಿಲ್ಲ ಒಂದೊಂದು ಸಮಯದಲ್ಲಿ. ಇವತ್ತು ಒಂದು ಕ್ಷಣ ನೀವು ಕಳೆದ ಹಳೆಯ ನೆನಪೆಲ್ಲ, ಓಡಾಡಿದ ಹಳೆಯ ದಿನಗಳೆಲ್ಲ, ಕೈ ಹಿಡಿದು ನಡೆದಾಡಿದ ಹಳೆಯ ದಿನಗಳೆಲ್ಲ ಒಮ್ಮೆಲೆ ನಿಮ್ಮಿಂದ ನಶಿಸಿ ಹೋಗೋ ಹಾಗಿದ್ರೆ ಎಷ್ಟು ಚೆನ್ನಾಗಿರೋದು ಅಂತ ಈಗ ಅನ್ಸುತ್ತೆ. ಯಾಕಂದ್ರೆ ಅದರಿಂದ ನರಳ್ತಾ ಇದೀವಿ ನಾವು. ಅದೇ ನೆನಪುಗಳು ಒಮ್ಮೊಮ್ಮೆ ತುಂಬಾ ಸಿಹಿ ಅನ್ನಿಸ್ತವೆ, ಅದೇ ನೆನಪುಗಳು ಒಮ್ಮೊಮ್ಮೆ ಬದುಕೋಕೆ ಬಿಡೋದಿಲ್ಲ ನಮ್ಮನ್ನ ಅಲ್ವಾ. ಸೊ ಒಂದು, ನಿನ್ಗೊಂದು ಕ್ಲಾರಿಟಿ ಇದೆ, ಸರ್ ನಾನು ಇದರಿಂದ ಆಚೆ ಬರಬೇಕು, ಅಕಸ್ಮಾತ್ ಮನಸ್ಸು ಮತ್ತೆ ಬಯಸಿದ್ರು ಕೂಡ ಒಂದು ಭಯ ಇದೆ, ಮತ್ತೆ ಈ ರೀತಿ ಮಾಡಲ್ಲ ಅಂತ ಏನ್ ಗ್ಯಾರಂಟಿ? ಅಂಡ್ ಇಲ್ಲಿಂದ ಕಲಿಬೇಕಾಗಿರೋದು ಬಹಳ ಮುಖ್ಯವಾಗಿ, ಇನ್ನೊಮ್ಮೆ ಒಂದು ಸಂಬಂಧದೊಳಗೆ ನೀವು ಬೀಳ್ಬೇಕಾದ್ರೆ ಅಥವಾ ಒಂದು ಜೀವವನ್ನ ನಿಮ್ಮ ಬದುಕಿನೊಳಗೆ ಕರ್ಕೊಳ್ಬೇಕಾದ್ರೆ ತುಂಬಾ ಹುಷಾರಾಗಿರ್ಬೇಕು ಸರ್. ನೀವು ಕೇಳ್ಬಹುದು, ಸರ್ ಅದು ಬಿಸ್ನೆಸ್ ಸರ್ ಯೋಚನೆ ಮಾಡಿ ತಗೊಳ್ಳೋಕೆ, ಅಂಡ್ ನೀವು ಅವತ್ತು ಯೋಚನೆ ಮಾಡಿಲ್ಲ ಬಟ್ ಇವತ್ತು ಅನುಭವಿಸ್ತಾ ಇದ್ದೀರಾ, ಹಾಗಾದ್ರೆ ನೀವು ಪ್ರಶ್ನೆ ಕೇಳ್ಬೋದಾ? ಅವ್ರ ಇನ್ಕಮ್ ಏನು, ಅವ್ರ ಬ್ಯಾಕ್ಗ್ರೌಂಡ್ ಏನು, ಅಥವಾ ಅವ್ರು ಹೇಗಿದ್ದಾರೆ, ಇದೆಲ್ಲ ನೋಡ್ಬೋದು. ಅದೇನ್ ಬಿಸ್ನೆಸ್ ಸರ್, ಅದ್ ಪ್ರೀತಿಯಿಂದ ನೀವು ಕೇಳ್ಬೋದು. ಬಟ್ ಅವತ್ ಸ್ವಲ್ಪ ಯೋಚನೆ ಮಾಡಿದ್ರೆ ಇವತ್ತು ನೀವು ಈ ಪರಿಸ್ಥಿತಿ ಬರ್ತಿರ್ಲಿಲ್ಲ. ನಿಮ್ ಬದುಕಷ್ಟೇ ಅಲ್ಲ, ನಿಮ್ ತಂದೆ ತಾಯಿಗೂ ನೆಮ್ಮದಿ ಕೊಡಲ್ಲ ನೀವು ಕೆಲವೊಮ್ಮೆ. ಪ್ರಾಂಪ್ಟ್ ಹೇಳಿ, ನೀವು ನಿಮ್ಗೋಸ್ಕರ ಅವ್ರು ತಲೆ ಕೆಡ್ಸ್ಕೊಳ್ತಾರೆ ಅಂದ್ರೆ, ಅಥವಾ ನಿಮ್ಗೋಸ್ಕರ ನಿಮ್ ತಂದೆ ತಾಯಿ ಬದುಕಿದ್ದಾರೆ ಅಂದ್ರೆ ನಿಮಗ್ ಆಗೋ ನೋವು ಅವ್ರಿಗೂ ಆದಂಗಲ್ವಾ? ಅವ್ರು ಯಾರು ಇವಾಗ ಸಿಕ್ಕಿರೋ ನಿನ್ನೆ ಮೊನ್ನೆ ಮೋಸ ಮಾಡೋ ಫ್ರೆಂಡ್ಸ್ ಅಲ್ಲ ಅಥವಾ ಲವರ್ಸ್ ಅಲ್ಲ, ಅವ್ರ ತಂದೆ ತಾಯಿ. ನೀನ್ ಈ ಸೊಳ್ಳೆ ಕಚ್ಚಿದ್ರು ಇರ್ಬೇಕು ಹಚ್ಚಿದ್ರು ಅವ್ರಿಗೆ ನೋವಾಗುತ್ತೆ. ನೀನ್ ನಂಬು, ನಿನಗಾಗೋ ಒಂದು ನೋವು ಅವ್ರು, ನೀನು ಒಂದಿವಸ ಬಹುಶಃ ನೀನ್ ಆಚೆ ಓಡಾಡೋ ಹುಡುಗ ಮರ್ತು ಬಿಡ್ತೀಯ ಅನ್ಕೊಳ್ಳೋಣ, ಆದ್ರೆ ಅವ್ರ ಮನ್ಸಲ್ಲಿ ತುಂಬಾ ದೊಡ್ಡದಾಗಿರುತ್ತದ. ಆಮೇಲೆ ನಿನ್ನ ಏನ್ ಮಾಡಿದ್ರು ನಿನ್ನ ಅನುಮಾನ ಪಡೋಕ್ ಶುರು ಮಾಡ್ಬಿಡ್ತಾರೆ, ಏನ್ ಮಾಡ್ತವನು ಏನು, ನನಗೆ ಗೊತ್ತಿಲ್ದಂಗ ಏನ್ ಮಾಡ್ತವನು ಅನ್ನೋ ಭಯ ನಿಮ್ಮ ಮನೆಯವ್ರಿಗೆ ಕಾಡಕ್ ಶುರು ಮಾಡ್ಬಿಡ್ತಾ ಹೌದಲ್ವಾ? ಸೊ ದಯವಿಟ್ಟು ಒಂದು ಮಾನಸಿಕ ನೆಮ್ಮದಿ ಮತ್ತೆ ಮನೆಯವರೊಂದಿಗಿನ ಆ ಸಂಬಂಧ ನಂಬಿಕೆಯುತವಾಗಿರ್ಬೇಕು. ಬಹುಶಃ ಮನೆಯವರೇ ನಿನ್ನನ್ನ ಇನ್ಮೇಲೆ ನಂಬದೇ ಹೋಗಿದ್ರು ಅಂತ ಅನ್ಕೊಳ್ಳೋಣ. ನಿನ್ನ ನಂಬ್ತಾನೆ ಇಲ್ಲಿ ಇದೊಂದು ಪರಿಸ್ಥಿತಿ ಆದ್ಮೇಲೆ ನಿನ್ನ ಸೀರಿಯಸ್ ಆಗಿ ತಗೊಳ್ತಾ ಇಲ್ಲ ಅನ್ಕೊಂಬಿಡೋಣ, ಆಗೋದ್ ಬೇಡ. ಅವಾಗ ಹೆಂಗ್ ಅನ್ಸುತ್ತೆ ಬದುಕು ನಿಮಗೆ? ಸೊ ದಯವಿಟ್ಟು ಹೇಳೋದು, ಇದರಿಂದ ಆಚೆ ಬರೋದಕ್ಕೆ ನಾನು ಹೇಳ್ತೀನಿ ಅದಕ್ಕೆ ಸಾವಿರ ರೀಸನ್ ಇದಾವೆ ಅಥವಾ ಏನೋ ತುಂಬಾ ಪರಿಹಾರ ಇದೆ. ಬಟ್ ಒಂದು, ಈಗ ಏನಾಗಿದೆ, ಯಾರು ನನಗೆ ಮೋಸ ಮಾಡಿ ಹೋದ್ರು ಅವರನ್ನು ನೀವು ದ್ವೇಷ ಮಾಡಬೇಡಿ, ಬೇಡ. ಬಟ್ ಸ್ಟಿಲ್ ಅವ್ರ ಮುಂದೆ ನೀವು ಬೆಳೆದು ತೋರಿಸ್ಬೇಕು, ಅಥವಾ ಅವ್ರ ಮುಂದೆ ನಾನು ಸೋತಿಲ್ಲ ಅಂತ ನೀನು ಅವ್ರಿಗೆ ತಿಳಿಸಿ ಹೇಳೋ ರೀತಿ ಬದುಕಬೇಕು. ರೈಟ್. ಇವತ್ತು ಅವ್ರು ಬೇರೆ ಹುಡುಗನ ಜೊತೆ ಕ್ಷಣಕ್ಕೆ ಓಡಾಡ್ತಾ ಇರಬಹುದು, ಬಟ್ ನಿಮ್ಗೆ ಅದನ್ನ ನೋಡಿದಾಗ ನೋವಾಗುತ್ತೆ ಸಹಜವಾಗಿ. ಬಟ್ ಸ್ಟಿಲ್ ನೀನೇನಾದ್ರೂ ಇಲ್ಲಿ ಸೋತ್ರೆ, ಅವರು ಗೆಲ್ತಾರೋ ಇಲ್ವೋ ಸೆಕೆಂಡ್ರಿ, ಬಟ್ ಸ್ಟಿಲ್ ನೀನು ಇಷ್ಟು ದಿನ ಯಾವುದಕ್ಕೆ ಅತ್ತೆ, ನೀನು ಯಾವುದಕ್ಕೋಸ್ಕರ ಕಣ್ಣೀರ್ ಹಾಕದೆ, ಅದ್ ಯಾವುದು ಸತ್ಯ ಅಲ್ಲ, ಅದೆಲ್ಲವೂ ಸುಳ್ಳು. ಅಣ್ಣ, ಒಬ್ರು ಕಾನ್ಫರೆನ್ಸ್ಗೆ ಹಾಕಿ ನಿಮ್ಮನ್ನು ಒಮ್ಮೆಲೆ ದ್ವೇಷ ಮಾಡೋಕ್ ಶುರು ಮಾಡ್ತಾರೆ,
ಒಮ್ಮೆಲೆ ನೀವು ಏನು ಅಲ್ಲ ಅನ್ನೋ ರೀತಿ ಇನ್ನೊಬ್ರು ಮುಂದೆ ನಿಮ್ಮನ್ನ ಅಂಡರ್ ಎಸ್ಟಿಮೇಟ್ ಮಾಡ್ತಾರೆ ಅನ್ನೋದಾದ್ರೆ ಅಲ್ಲಿಗೆ ಅವ್ರ ಮನಸ್ಥಿತಿ ಹೆಂಗಿರೋಣ, ಪ್ರೀತಿ ಬಿಟ್ಬಿಟ್ಟು ಅವ್ರ ಮನಸ್ಥಿತಿ ಹೇಗಿರೋಣ? ಸೊ ದಯವಿಟ್ಟು ಒಂದು ಇಲ್ಲಿ ಈ ಸಮಯದಲ್ಲಿ ನೀವು ಮಾಡಬೇಕಾಗಿರೋದು, ನೀವು ಸ್ವಲ್ಪ ಏಕಾಂಗಿ ಆಗಿರಿ, ನಿಮ್ಗೆ ನೀವು ಹೆಚ್ಚು ಸಮಯ ಕೊಡಿ. ನೀವು ಅಂದ್ಕೊಳ್ಳಿ ಈ ಜಗತ್ತಲ್ಲಿ ಯಾರೊಬ್ರು ಇಲ್ಲ, ಯಾರು ಇಲ್ಲ. ಈಗ ನಾನು ಮೋಸ ಹೋಗಿರ್ಬೋದು ಪರವಾಗಿಲ್ಲ, ಈ ಸಮಯದಲ್ಲಿ ನಿನ್ ಫ್ರೆಂಡ್ ನಿನ್ ಪ್ರೀತಿಯ ವಿಚಾರ ಅಥವಾ ಈ ಮೋಸ ಹೋಗಿರೋ ವಿಚಾರ ನಿನ್ ಫ್ರೆಂಡ್ಸ್ಗೆ ಅವ್ರಿಗೆಲ್ಲ ಗೊತ್ತಿದ್ರೆ ಕೊಂಚ ಎಲ್ಲೋ ಒಂದು ಕಡೆ ನಿಂಗೆ ಸಪೋರ್ಟ್ ಮಾಡೋರು ಇರ್ತಾರೆ, ಬಟ್ ಎಲ್ಲೋ ಒಂದು ಕಡೆ ಈ ಒಂದು ವಿಷಯವನ್ನ ಇಟ್ಕೊಂಡು ನಿನ್ನನ್ನ ಸ್ವಲ್ಪ ಕಿಚಾಯಿಸೋರು ಇರ್ತಾರೆ. ಈ ಸಮಯದಲ್ಲಿ ನೀವು ಆ ವಿಚಾರಗಳಿಗೆ ತಲೆ ಕೊಡಬಾರ್ದು. ಒಂದು ಅಂಡ್ ಹೆಚ್ಚು ನೀನ್ ಸಾಂಗ್ ಕೇಳ್ತೀಯೋ ಇಲ್ಲ ನಿನಗ್ ನೀನ್ ಒಬ್ನೇ ಮಾತಾಡ್ಕೊಳ್ತೀಯೋ ಅದ್ ನಿನಗ್ ಬಿಟ್ಟಿದ್ದು. ದಯವಿಟ್ಟು ನಿನಗ್ ನೀನ್ ಹೆಚ್ಚು ಸಮಯ ಕೊಡು. ಅಂಡ್ ಸೆಕೆಂಡ್ ಒನ್ ಈಸ್ ನಿನ್ನ ನೀನ್ ಹೆಚ್ಚು ಯಾವ್ದಾದ್ರೂ ನೀನ್ ಮಾಡೋ ಕೆಲಸ ಏನು ಯಾವ್ದೋ ಕಂಪ್ನಿ ಅಂತ ಹೇಳ್ತಾ ಇದೀರಲ್ವಾ, ಅಲ್ಲೇ ಸ್ವಲ್ಪ ಓವರ್ ಡ್ಯೂಟಿ ಮಾಡೋದು ಅಥವಾ ಮನೆಗೆ ಬಂದಾಗ ಪುಸ್ತಕ ಓದೋದು ಅಥವಾ ಫ್ಯಾಮಿಲಿ ಜೊತೆನೇ ಅವ್ರನ್ನೇ ಅವ್ರು ಮಾತಾಡ್ಸ್ತಿದ್ರು ನೀನೇ ಮಾತಾಡ್ಸ್ಕೊಂಡು ಹೆಚ್ಚು ಸಮಯ ಅವ್ರ ಜೊತೆ ಕಳೆಯೋದು, ಇಲ್ಲ ಅಮ್ಮಂಗೆ ಹೆಲ್ಪ್ ಮಾಡೋದು ಇಲ್ಲ ತಂಗಿಗೆ ಹೆಲ್ಪ್ ಮಾಡೋದು. ಅಂದ್ರೆ ನಿನ್ನ ನೀನು ಹೆಚ್ಚಾಗಿ ಯಾವುದಾದ್ರೂ ಒಂದು ವಿಷಯದಲ್ಲಿ ದಯವಿಟ್ಟು ಬಿಸಿ ಮಾಡ್ಕೋ. ಹೌದು ಸರ್, ಇವಾಗ ನಾನು ಇವಾಗ ಅದು ಅದು ಸರ್ ದೇವರ ಕೃಷ್ಣನೋ ಏನೋ ಗೊತ್ತಿಲ್ಲ ಸರ್, ನಾನು ನಿಮ್ದು ಚಾನಲ್ ಬಂದ್ಬಿಟ್ಟು ಸಬ್ಸ್ಕ್ರೈಬ್ ಆಗಿದ್ದಿಲ್ಲ, ತುಂಬಾ ಅಪ್ಸೆಟ್ ಆಗಿದೆ ಸರ್ ನಾನು ರಿಯಲಿ. ಅದೇನೋ ಸರ್ಚ್ ಮಾಡಕ್ ಹೋಗಿ ನಿಮ್ದು ಒಂದು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಅದು ನೋಡಿದಾಗಿಂದ ಸ್ವಲ್ಪ ಕೂಲ್ ಆಗಿದೆ ಸರ್ ನಿಮ್ಗೆ. ಒಂಥರ ವಿಜಯ್ ಬಹುಶಃ ನಾನು ಹೇಳಿವಾ ನಿಮ್ಗೆ ಅದನ್ನ ತಡ್ಕೊಳ್ಳೋ ಧೈರ್ಯ ಇರೋದ್ರಿಂದ ನೀವ್ ಇನ್ನೂ ಬದುಕಿದೀರಾ. ನಾನ್ ಕೆಲವೊಂದು ಕೌನ್ಸಿಲಿಂಗ್ ಹೆಂಗಿದೆ ಅಂದ್ರೆ ವಿಶುದ್ ಬಾಟ್ಲಿ ಇಟ್ಕೊಂಡೇ ನನಗೆ ಫೋನ್ ಮಾಡಿರ್ತಾರೆ. ಅಂದ್ರೆ ಆ ಮನ್ಸಿನ ಭಾವನೆ ಹಾಗೆ, ಒಮ್ಮೆ ಪೆಟ್ಟು ಬಿದ್ರೆ ನಿನ್ನ ಹತ್ರ ಎಷ್ಟು ಕೋಟಿ ಇದ್ರೇನು, ಮನ್ಸಿಗೆ ನೆಮ್ಮದಿ ಇರ್ಬೇಕಲ್ವಾ ವಿಜಯ್. ಅಂತಿಮವಾಗಿ ನಾವೆಲ್ಲರೂ ಹುಡುಕ್ತಾ ಇರೋದು ಅದೊಂದೇ ವಿಚಾರ. ನಿನಗ್ ನೀನ್ ಕೆಲಸ ಮಾಡ್ತೀಯ, ಹಣ ಬರುತ್ತೆ, ಜಾಸ್ತಿನೋ ಕಡಿಮೆನೋ ಒಟ್ನಾಗ ಬರುತ್ತೆ, ಜೀವನ ನಡೆಯುತ್ತೆ. ನಾವೊಂದು ಒಳ್ಳೆ ಮನೆ ಬೇಕು ಅಂತ ಇದೀವಿ, ಯಾಕೆ ಬೇಕು ಅಂತ ಇದೀವಿ. ಒಂದು ನಾವು ಅದ್ರಲ್ಲಿ ಚೆನ್ನಾಗಿರ್ಬೋದು, ಅದೆಲ್ಲ ಸೆಕೆಂಡ್ರಿ. ಒಂದು ನೆಮ್ಮದಿ ಸಿಗುತ್ತೆ, ನಾವು ಚೆನ್ನಾಗಿರೋ ಕಾರ್ ಬೇಕು ಅಂತಿದೀವಿ. ಯಾಕೆ ನಮ್ಮ ಉದ್ದೇಶ ಏನು, ಒಂದೇನೋ ಒಂದು ನೆಮ್ಮದಿ ಸಿಗ್ಬೋದೇನೋ. ನಮಗೆ ಕಾರು ಮನೆ ಇವೆಲ್ಲ ಒಂದು ಕಾರಣ ಅಷ್ಟೇ, ಬಟ್ ಅಂತಿಮವಾಗಿ ನಾವು ಹುಡುಕ್ತಾ ಇರೋದು ನೀನು ಅಷ್ಟೇ. ಒಂದು ಆ ಹುಡುಗಿ ಅಥವಾ ನೀನ್ ಪ್ರೀತಿ ಮಾಡಿದ ಹುಡುಗಿ ಸಿಕ್ಕಿ, ಆ ಪ್ರೀತಿ ಸಿಕ್ಕಿದ್ರೆ ಆ ಹುಡುಗಿ ಆ ಪ್ರೀತಿ ಎಲ್ಲ ಒಂದು ಕಾರಣ ಅಷ್ಟೇ, ನೀನ್ ಹುಡುಕ್ತಾ ಇರೋದು ಒಂದು ನೆಮ್ಮದಿ. ಸೊ ಹಾಗಾಗಿ ವೆಲ್ ಆ ಸಿಲೆಬಸ್ ನಾಚಿಸ್ಬಿಡು, ಅದಾದ ಮುಗಿದ ಅಧ್ಯಾಯ. ಅಂಡ್ ಆ ರೀತಿಯ ವ್ಯಕ್ತಿತ್ವಗಳು ನಿಮ್ಮ ಜೀವನದಲ್ಲಿ ಬೇಕಾಗಿಲ್ಲ. ನೀವು ಯೋಚನೆ ಮಾಡೋ ರೀತಿಗೂ ನಿಮ್ಮ ಪ್ರೀತಿಗೂ ಅವ್ರು ಯೋಚನೆ ಮಾಡೋ ರೀತಿಗೂ ಸಂಬಂಧನೇ ಇಲ್ಲ. ಇದೊಂಥರ ಏನು ಈ ಇಬ್ರುದ ಏನು ವೈರಿಗಳನ್ನ ಒಂದೇ ಹತ್ರ ಬಿಟ್ಟಂಗೆ ಆಗ್ಬಿಟ್ಟಿದೆ. ಬಹುಶಃ ನಿಮ್ಮ ಹೊಂದಾಣಿಕೆಗೆ ಅವರಲ್ಲ, ಅಂಡ್ ನಿಮ್ಮ ಯೋಚನೆಗಳಿಗೆ ಅವರಲ್ಲ, ನಿಮ್ಮ ಬದುಕಿನ ರೀತಿಗೆ ಅವರಲ್ಲ. ಅಂಡ್ ಅವರು ಕ್ಷಣಿಕದ ಒಂದು ಕ್ಷಣಕ್ಕೆ ಒಂದೇನು ಖುಷಿ ಸಿಗುತ್ತೆ, ಒಂದು ಕ್ಷಣಕ್ಕೆ ಅವರಿಂದ ನನಗೆ ಯಾವುದೋ ಒಂದು ಖುಷಿ ಸಿಗುತ್ತೆ ಅಂದ್ರೆ ನಿಮ್ಮನ್ನ ಮರೆಯೋಕೆ ರೆಡಿ ಇರೋ ಜೊತೆ ನೀವು ಅದಲ್ಲ. ನಿಜವಾದ ಪ್ರೀತಿನೇ ಬೇರೆ, ನಿಜವಾದ ಸಂಬಂಧಗಳೇ ಬೇರೆ. ಓಕೆ, ಅಂಡ್ ಒಂದು ನಾನು ಅಲ್ಲಿ ಬಿಟ್ಟಿದ್ದೆ, ನಿನ್ನನ್ನು ನೀನು ಹೆಚ್ಚು ಬಿಸಿ ಮಾಡ್ಕೊ. ನೀನು ಹೇಳದಂಗೆ ಚಾನಲ್ ಮೋಟಿವೇಶನಲ್ ವಿಡಿಯೋಸ್ ನೋಡ್ತೀಯಾ ಅಥವಾ ಯಾರ್ದೋ ಒಬ್ಬರದ ಸ್ಪೀಚ್ ಕೇಳ್ತೀಯಾ. ಅಂಡ್ ಹೆಚ್ಚು ಹೆಚ್ಚು ಸಾಧ್ಯವಾದಷ್ಟು ಈ ಪ್ರೀತಿ ಕಾಮ ಮೋಹ ಇದೆಲ್ಲದಕ್ಕೂ ಮೀರಿದೊಂದು ಬದುಕಿದೆ. ನೀನ್ ನೋಡು, ಒಂದು ನಾನು ಓಪನ್ ಆಗಿ ಹೇಳ್ತೀನಿ ಎಲ್ಲವನ್ನ, ನಿಂಗೆ ಯಾವುದೋ ಒಂದು ಸುಖ ಬೇಕಪ್ಪ. ಈಗ ಡ್ರಿಂಕ್ಸ್ ಮಾಡಿದ್ರು ಒಂದು ಸುಖ, ಅಥವಾ ಯಾವುದು ಕಾಮ ಅದು ಒಂದು ಸುಖ, ಅದೆಲ್ಲವೂ ಆದ್ಮೇಲೆ ನೆಕ್ಸ್ಟ್ ಅನ್ಸ್ಬಿಡುತ್ತೆ ನೋನು ಇದೆಲ್ಲ ಬದುಕು ಬೇರೆ ಇದೆ ಅಂತ ಅನ್ಸುತ್ತೆ. ನಿನ್ನ ಕ್ಷಣಿಕದ ಸುಖ ಆ ಕ್ಷಣಕ್ಕೊಂದು ಸುಖ ಕೊಡ್ಬೋದು ಅಷ್ಟೇ. ಅದೇ ನಿನ್ನ ಅಧ್ಯಾತ್ಮ, ಪುಸ್ತಕ, ನಿಮ್ಮ ಫ್ಯಾಮಿಲಿ ಇದ್ರೊಳಗೆ ನೀನ್ ಸುಖ ಕಾಣಕ್ ಶುರು ಮಾಡ್ಬಿಟ್ರೆ ಅದ್ ನಿರಂತರ, ಅದ್ ಯಾವತ್ತೂ ಮುಗಿಯೋದೇ ಇಲ್ಲ. ಆದ್ರೆ ಈ ಕಾಮ ಮೋಹ ಕುಡಿತ ಯಾವುದೇ ಬೇರೆ ಬೇರೆ ಚಟ ಇವೆಲ್ಲೂ ಆ ಕ್ಷಣಕ್ಕೆ ಒಂದು ಹಂತಕ್ಕೆ ನಿನಗೊಂದು ಮಜಾ ಕೊಡುತ್ತೆ, ಬಟ್ ಬದುಕು ಹಾಳು ಮಾಡ್ಬಿಡುತ್ತೆ. ಸೊ ಒಂದು ನೀನ್ ಆಫೀಸಲ್ಲೋ ಅಥವಾ ಓವರ್ ಟೈಮ್ ಡ್ಯೂಟಿ ಮಾಡ್ತೀಯೋ, ಪುಸ್ತಕ ಓದ್ತೀಯೋ, ಮೋಟಿವೇಶನಲ್ ವಿಡಿಯೋಸ್ ನೋಡ್ತೀಯೋ, ನಿಮ್ ತಾಯಿ ಹತ್ರ ಹೆಲ್ಪ್ ಮಾಡಿ ಹೆಚ್ಚು ಸಮಯ ಕಳಿತೀಯೋ, ಅಥವಾ ನಿಮ್ಗೆ ಫ್ರೆಂಡ್ಸ್ ಹತ್ರ ಹೆಚ್ಚು ಸಮಯ ಕಳಿತೀಯೋ, ಅಥವಾ ಇನ್ನೊಂದು ಒಳ್ಳೆಯ ಸಂಬಂಧವನ್ನ ಸಂಗಾತಿಯನ್ನ ಹುಡುಕೋದ್ರಲ್ಲಿ ಸ್ವಲ್ಪ ಯೋಚನೆ ಮಾಡಿ ಗಮನ ಕೊಡ್ತೀಯೋ, ಅದ್ ನೀನು ಬಿಟ್ಟಿದ್ದು. ಬಟ್ ನಿನ್ನ ಇಲ್ಲಿ ಯಾರು ಡಿಸ್ಟರ್ಬ್ ಮಾಡಲ್ಲ. ಈ ಜಗತ್ತು ತುಂಬಾ ವಿಶಾಲವಾಗಿ ಇದೆ, ಕೋಟ್ಯಾಂತರ ಜನರು ಇದ್ರು ಕೂಡ ಒಬ್ರು ಮೇಲೊಬ್ರು ಯಾರು ನಿಂತಿಲ್ಲ ಈ ಜಗತ್ತಲ್ಲಿ. ಎಲ್ಲರೂ ಅವರು ಒಂದಂತ ನಿಂಕಣಕ್ ಜಗತ್ತಲ್ಲಿ ತುಂಬಾ ಜಾಗ ಇದೆ, ರೈಟ್? ಹಾಗಾಗಿ ನಿನ್ ಮ್ಯಾಲ ಯಾರು ನಿಂತಿಲ್ಲ.
ನಿನ್ ಮೇಲೆ ಯಾರು ಕೈ ಹಾಕಿಲ್ಲ, ನಿನ್ಗೊಂದು ಸ್ವತಂತ್ರ ಇದೆ, ನಿನ್ಗೊಂದು ಏಕಾಂಗಿತನಕ್ಕೊಂದು ಜಾಗ ಇದೆ. ಸೊ ದಯವಿಟ್ಟು ಆ ವಿಷಯಗಳಲ್ಲಿ ಬಿಜಿ ಆಗು. ಅಂಡ್ ದಯವಿಟ್ಟು ನಿಮ್ಮ ಫ್ರೆಂಡ್ಸು ಅಥವಾ ಫ್ಯಾಮಿಲಿನೋ, ಅಂಡ್ ಈ ಸಮಯದಲ್ಲಿ ನಿನ್ಗೆ ಯಾರು ಸಪೋರ್ಟ್ ಮಾಡ್ತಾರಲ್ಲ ಅವ್ರ ಜೊತೆ, ಅವ್ರ ಇಷ್ಟ ಇಲ್ಲ ಅಂದ್ರೆ ನೀನ್ ಫೋನ್ ಮಾಡಿ ಮಾತಾಡ, ಪರವಾಗಿಲ್ಲ. ಈಗ ನನ್ನ ಜೊತೆ ಮಾತಾಡ್ತಿದ್ಯಾ, ಇದೇ ಕೊನೆಯಲ್ಲ. ನಿನ್ಗೆ ಯಾವಾಗ ಬೇಜಾರಾಯ್ತಾ ಮೆಸೇಜ್ ಮಾಡು, ಅಂಡ್ ಇನ್ನೊಂದು ಸಮಯ ನಾನು ಖಂಡಿತ ಫೋನ್ ಮಾಡಿ ಮಾತಾಡ್ತೀನಿ. ಅಂಡ್ ಒಂದು ಈ ಸಮಯವನ್ನ ನಿನ್ನನ್ನು ಅರ್ಥ ಮಾಡಿಕೊಂಡು, ಓಕೆ ಯಾವುದನ್ನು ಪ್ರಶ್ನೆ ಮಾಡ್ತೇನೆ ಕಿಚಾಯಿಸ್ತೇನೆ ನೀನ್ ಸಪೋರ್ಟ್ ಮಾಡ್ತಾರಲ್ಲ ಅಂತವ್ರ ಜೊತೆ ಫೋನ್ ಮಾತಾಡು, ಅಥವಾ ಎದುರು ಬದ್ರು ಕೂತು ಮಾತಾಡು. ಓಕೆ, ಅಂಡ್ ಈ ಸಮಯ ಎಷ್ಟು ಘೋರ ಅಂದ್ರೆ ಪ್ರತಿಯೊಬ್ಬರಿಗೂ, ನಾನು ಇಲ್ಲಿವರೆಗೂ ನೋಡಿರೋದ್ರಲ್ಲಿ ಇಲ್ಲಿವರೆಗೂ ಸರ್, ಅವ್ನ್ ಚಿಕ್ಕ ವಯಸ್ಸಿಂದ ಎಷ್ಟು ಜನ ಕೆಟ್ಟವ್ರ ಜೊತೆ ಇದ್ರು, ಅವ್ನ್ ಕುಡಿತ ಕಲ್ತಿರಲ್ಲ, ಸಿಗರೇಟ್ ಕಲ್ತಿರಲ್ಲ, ಬಟ್ ಈ ಲವ್ ಫೇಲೋರ್ ಸಮಯದಲ್ಲಿ ಎಷ್ಟು ಜನ ಕುಡಿತಕ್ಕೆ ದಾಸರಾಗ್ಬಿಡ್ತಾರೆ, ಎಷ್ಟು ಜನ ಕೆಟ್ಟ ಚಟಗಳಿಗೆ ಬಲಿಯಾಗ್ತಾರೆ. ಈ ಲವ್ ಫೇಲ್ಯೂರ್ ಅನ್ನೋದು ಒಂದ್ ಸಮಸ್ಯೆ ಆದ್ರೆ, ಆ ಸಮಸ್ಯೆನ ಬಗೆಹರಿಸ್ಕೊಳಕ್ ಇನ್ನೊಂದು ದೊಡ್ಡ ಸಮಸ್ಯೆನ ತಂದಾಕೊಡ್ತಾರೆ. ಅಂಡ್ ಈ ಸಮಯದಲ್ಲಿ ಮನಸ್ಸೆ ಬೇಜಾರಾಗಿ ಕೆಟ್ಟ ವಿಚಾರಗಳಿಗೆ ಅಥವಾ ಡ್ರಗ್ಸ್, ಕುಡಿತ, ಸಿಗರೇಟು, ನೋ, ಸ್ವಲ್ಪ ಕಷ್ಟ ಆದ್ರೂ ಪರವಾಗಿಲ್ಲ, ಅದಕ್ಕೆ ಮಾತ್ರ ಅಂಟ್ಕೊಳ್ಬೇಡಿ. ಇನ್ನೊಂದ್ಸಲಿ ಪ್ರೀತಿ ಮೋಸ ಆದ್ರೂ ಪರವಾಗಿಲ್ಲ, ಆಚೆ ಬರ್ಬಹುದು, ಬಟ್ ಈ ವಿಚಾರಗಳು ಇದಾವಲ್ಲ ಯಾವುದೇ ಕಾರಣಕ್ಕೂ ಬೇಡ. ಓಕೆ, ಅಂಡ್ ಅಗೇನ್ ನಾನು ಹೇಳೋ ಹಾಗೆ ದಯವಿಟ್ಟು ಎಕ್ಸಸೈಸ್ ಮಾಡಿ ಸ್ವಲ್ಪ. ಈಗ ಆಚೆ ಜನ ನೀನು ಹುಚ್ಚರು ಅಂದ್ಕೊಂಡ್ರು ಪರವಾಗಿಲ್ಲ, ನಿನಗೆ ನೀನು 10 ನಿಮಿಷ ಸಮಯ ಕೊಡಪ್ಪ. ರಾತ್ರಿ ಕೆಲಸದಿಂದ ಬತ್ತೀಯ, ಊಟ ಮಾಡ್ತೀಯ, ಫ್ಯಾಮಿಲಿ ಜೊತೆ ಮಾತಾಡ್ತೀಯ, ಸ್ವಲ್ಪ ಟೆರೆಸ್ ಮೇಲೆ ಹೋಗೋ ಅಥವಾ ನಿಮ್ಮ ಮನೆ ಮುಂದೆ ರೋಡಲ್ಲೋ ಒಂದು ಏರ್ ಫೋನ್ ಹಾಕೊಂಡು ನೀನು ಹೆಚ್ಚು ಸಮಯ ಕೊಡು, ನಿನ್ ಜೊತೆ ನೀನು ಮಾತಾಡು. ಎಲ್ ಮೋಸ ಹೋದೆ, ಎಲ್ಲಿ ಏನಾಯ್ತು, ಎಲ್ಲಿ ಪ್ರಾಬ್ಲಮ್ ಆಯ್ತು, ನಾನ್ ನಂಬಿದ್ದೆ ತಪ್ಪ, ಅಥವಾ ನಾನೆಲ್ಲಿ ತಪ್ಪು ಮಾಡಿದೆ, ಅಥವಾ ಅವ್ರೆಲ್ಲಿ ತಪ್ಪು ಮಾಡಿದ್ರು, ಮುಂದೆ ನಾನು ಹೇಗೆ ಇರಬೇಕು. ನಿನಗೆ ನೀನು 10 ನಿಮಿಷ ದಿಸಕ್ಕೆ ಸಮಯ ಕೊಟ್ರೆ ವಿಜಯ್, ಈ ಜಗತ್ತಲ್ಲಿ ನಮ್ಮನ್ನೆಲ್ಲ ಬಿಟ್ಬಿಡಿ, ನಿನಗ್ ನೀನ್ ಸಮಯ ಕೊಟ್ರೆ ವಿಶ್ವದ ಅತ್ಯಂತ ಶ್ರೇಷ್ಠ ವ್ಯಕ್ತಿಗೆ ನೀನೊಂದು 10 ನಿಮಿಷ ಸಮಯ ಕೊಟ್ಟಂಗೆ. ಆ ಶ್ರೇಷ್ಠ ವ್ಯಕ್ತಿ ಯಾರು ಅಲ್ಲ, ನೀನೆ. ನಾನ್ ದಿವಸವೆಲ್ಲ ಒಂದ್ ಸೆಷನ್ ಮಾಡಬಹುದು, ಬಟ್ ಅಂತಿಮವಾಗಿ ವರ್ಕ್ ಆಗೋದೇನು, ನೀನ್ ಅದರಿಂದ ಏನ್ ಕಲ್ತೆ ಅಥವಾ ನಿನಗ್ ನೀನ್ ಏನ್ ತಿಳ್ಕೊಳ್ತಾ ಇದೀಯ, ಅದು ಬಹಳ ಮುಖ್ಯ. ಸೊ ಹಾಗಾಗಿ ನಿನಗ್ ನೀನ್ ಹೆಚ್ಚು ಸಮಯ ಕೊಡು, ದಯವಿಟ್ಟು ನಿನ್ನ ನೀನ್ ಅರ್ಥ ಮಾಡ್ಕೊ. ಅಂಡ್ ಅಫ್ ಕೋರ್ಸ್ ಇದಕ್ಕಿಂತ ಎಂತೆಂತೋ ಕಷ್ಟಗಳನ್ನ ಮೀರ್ಕೊಂಡು ಬಂದಿರೋ ಹುಡುಗ ನೀನು. ಇದು ಯಾವುದು ದೊಡ್ಡದಲ್ಲ, ಬಟ್ ಸ್ಟಿಲ್ ಇದು ಮನ್ಸಿಗೆ ಸಂಬಂಧಪಟ್ಟಿದ್ದಾಗಿರೋದ್ರಿಂದ ಸ್ವಲ್ಪ ಘಾಸಿ ಮಾಡಿದೆ, ಅದು ಒಪ್ಕೊಳ್ತೀನಿ. ಬಟ್ ಇದೊಂದು ವಿಚಾರ ನಿನ್ನ ಬದುಕನ್ನ ಏನು ಕಾಲು ಕಸವಾಗುವುದಕ್ಕೆ ಬಿಡಬಾರ್ದು. ಸೊ ನೀನ್ ಎಷ್ಟು ಸ್ಟ್ರಾಂಗ್, ಅಂಡ್ ನೀನ್ ಇಲ್ಲಿವರೆಗೂ ಅನುಭವಿಸಿರೋ ನೋವೇನು, ಅಥವಾ ಒಂದು ಒಬ್ಬ ಮಗನಾಗಿ ಅನುಭವಿಸಿರೋ ನೋವೇನು, ಒಬ್ಬ ಏನು ಒಂದು ಯಾವ್ದೋ ಐ ಟಿ ಜಾಬ್ ಅಲ್ಲೋ ಅಥವಾ ಇನ್ನೊಂದ್ ಕಡೆ ಕೆಲಸ ಮಾಡ್ಕೊಂಡು ಅಲ್ಲಿ ಒಂದಷ್ಟು ಒತ್ತಡಗಳಿರ್ತವೆ, ಅದೆಲ್ಲವನ್ನ ಸಹಿಸ್ಕೊಂಡು ನೀನ್ ಇಷ್ಟು ವರ್ಷ ಜೀವನ ಮಾಡಿದೀಯ. ಬಟ್ ಸ್ಟಿಲ್ ಒಂದು ನನ್ಗನ್ಸುತ್ತೆ, ನೀನ್ ಯಾವುದೋ ಒಂದು ವಿಚಾರದಲ್ಲಿ ಆಯ್ಕೆ ಅಂತ ತಪ್ಪು ಮಾಡ್ಬಿಟ್ಟಿದ್ಯಾ ಅಷ್ಟೇ. ಹೌದು ಸರ್. ಅಂಡ್ ತುಂಬಾ ನಂಬಿಟ್ಟಿದ್ಯಾ ಇವಾಗ ಅನ್ಸ್ತಿದೆ ಸರ್? ಯಾ ಅದು ಅದು ಬಹಳ ಸತ್ಯ. ನಿನ್ ಮಾತು ನನ್ಗೆ ಶುರುವಿನಲ್ಲಿ ಅನ್ಸಿದ್ದು ಇಲ್ಲ, ಇದ ಬಹಳ ಓಕೆ ಫೈನ್, ಎಲ್ಲವನ್ನ ವಿಚಾರ ಮಾಡಿದ್ದಾರೆ, ಬಟ್ ಆಯ್ಕೆ ಮಾಡ್ಬೇಕಾದ್ರೆ ತಪ್ಪು ಮಾಡಿದ್ದಾರೆ. ಅಂಡ್ ಅಫ್ ಕೋರ್ಸ್ ನೀನು ಸುಮ್ಮನೆ ಯೋಚನೆ ಮಾಡು ಬ್ರದರ್, ಈಗ ಆಚೆ ಏನೇನೋ ಆಗ್ತಾ ಇದೆ, ಸಂಬಂಧಿಕರು ನೋಡ್ದಂಗೆ ಹೆಣವಾಗ್ತಾ ಇದಾರೆ, ಜಗತ್ತು ಎಷ್ಟು ಅದ್ಭುತವಾಗಿದೆಯೋ ಅಷ್ಟೇ ಕೆಟ್ಟ ವಿಚಾರಗಳು ನಡೀತಾ ಇದಾವೆ. ಅದೆಲ್ಲದ್ರ ಮನೆ ಇದೊಂದು ಸೇರ್ಕೊಂಡ್ರೆ ಬದುಕು ಹೇಗಾಗಣ ಸರ್? ಇನ್ನೊಂದ್ ಹೆಂಗ್ ಬರ್ತದೆ ಸರ್? ಹ್ಮ್ ಹೇಳಪ್ಪ. ಅವರು ದೇವಸ್ಥಾನದಲ್ಲಿ ಮುನ್ನಡೆ ದೇವಸ್ಥಾನ ಮುಂದಡೆ ಕೆತ್ಕೊಂಡು ನನಗೂ ಆಣೆ ಮಾಡ್ತಿದ್ರು, ಅವರು ಆಣೆ ಮಾಡಿದ್ರು, ಆನೆ ಬಂದ್ಬಿಟ್ಟು ಅವ್ರ ಆನೆ ಮಾಡಿದ್ ನೋಡಿ ದೇವ್ರ ಮೇಲೆ ನಂಬಿಕೆ ಹೋಗ್ಬಿಟ್ಟಿದೆ ಸರ್. ದೇವ್ರ ಮೇಲೆ ನಂಬಿಕೆ ಹೋಗಬಾರ್ದು. ಮೋಸ ಮಾಡೋ ಮನಸ್ಸಿರೋರ್ಗೆ ಆನೆ ಪ್ರಮಾಣಗಳ ಲೆಕ್ಕವೇನು ಅಂತ ಅಲ್ಲಮ ಪ್ರಭು ಈ ಹಿಂದಿನ ವಚನಗಳಲ್ಲಿ ಹೇಳ್ಬಿಟ್ಟವ್ರೆ. ಆ ಕ್ಷಣಕ್ಕೆ ಹೇಗೋ ಆ ಪರಿಸ್ಥಿತಿಯನ್ನ ನಿಭಾಯಿಸೋದಿಕ್ಕೆ ತಾಯಿ ಮೇಲೆ ಹಣೆ ಮಾಡೋಕ್ಕೂ ಏಸೋದಿಲ್ಲ ಅವರು. ದೇವ್ರು ಬಿಟ್ಬಿಡೋಣ, ಅರ್ಥ ಆಯ್ತಲ್ಲ? ಅಂತವ್ರಿಗೆ ಆನೆ ಪ್ರಮಾಣಗಳ ಮೇಲೆ ಲೆಕ್ಕನೇ ಇಲ್ಲ. ಅಂತವ್ರು ಅವ್ರು ಸಾವಿರ ಮಾಡಿರ್ತಾರೆ, ನಿಮಗೆ ಗೊತ್ತಿರಲ್ಲ ಅಷ್ಟೇ. ಓಕೆ, ಅಂಡ್ ಒಂದು ಇಲ್ಲಿ ಬಹಳ ಮುಖ್ಯವಾಗಿ ನಾನು ಎಲ್ಲರೂ ಹೇಳೋದು, ನಾವ್ ಯಾರನ್ನು ದ್ವೇಷ ಮಾಡೋದು ಬೇಡ. ಅವ್ರು ನನಗೆ ಮೋಸ ಮಾಡಿದ್ರು ಅನ್ಕೊಂಡು ನಾವು ಅವ್ರನ್ನ ದ್ವೇಷ ಮಾಡೋದು, ಅವ್ರಿಗೇನೋ ತೊಂದರೆ ಮಾಡೋದು ಬೇಕಿಲ್ಲ. ಅಂಡ್ ನೀನ್ ನಂಬು, ನಾವು ಆಧ್ಯಾತ್ಮದ ಮೇಲೆ ನಂಬಿಕೆ ಇಟ್ಟಿರೋರು ನಿನ್ನ ಕಣ್ಣ ಮುಂದೇನೆ ಅವರೆಲ್ಲವನ್ನು ಅನುಭವಿಸ್ತಾರೆ. ಐ ಹೋಪ್ ನೀವ್ ಅದರಿಂದ ಆಚೆ ಬರ್ತೀರಾ, ಕೆಲವು ವಾಸ್ತವಗಳನ್ನ ಅರ್ಥ ಮಾಡ್ಕೊಳ್ತೀರಾ. ಈ ಬಣ್ಣ ಬಣ್ಣದ ತೋರಿಕೆಯ ಅಹಂಕಾರದ ಅಥವಾ ದಿವಸಕ್ಕೊಬ್ಬರನ್ನು ಚೇಂಜ್ ಮಾಡೋ ಈ ಬದುಕು,
ಶಾಶ್ವತ ಅಲ್ಲ. ಅದೊಂದು ದೇಹದ ಯಾವುದೋ ಒಂದು ಅಂಗಾಂಗಕ್ಕೆ ಸುಖ ಕೊಡೋವರೆಗೂ ಅಷ್ಟೇ, ಅದೊಂದು ತೃಪ್ತಿ ಆಗೋವರೆಗೂ ಅಷ್ಟೇ. ಬಟ್ ಆತ್ಮ ಬೇರೆನೆ ಕೇಳುತ್ತೆ. ಆತ್ಮಕ್ಕೆ ಬೇಕಾಗಿರೋ ಬದುಕೇ ಬೇರೆ. ಆತ್ಮಕ್ಕೆ ಬೇಕಾಗಿರೋ ಬದುಕು ಸ್ವಾಮಿ ವಿವೇಕಾನಂದ ಬದುಕುದ್ರು ಅದು ಬದುಕು, ಮಹಾತ್ಮ ಗಾಂಧಿ ಬದುಕುದ್ರು ಅದು ಬದುಕು. ನಮ್ಮ ಮದಿನ 1000 ಜನ ಇದ್ದಾರೆ, ಹಾಗಂತ ಮದ್ವೆ ಆಗೋದು ಬೇಡ, ಹಾಗಂತ ಯಾರ ಜೊತೆನೂ ಸೇರೋದು ಬೇಡ ಅಂತ ಅಲ್ಲ. ಬಟ್ ಈ ಕಾಮ ಅಥವಾ ಕ್ಷಣಿಕದ ಸುಖಕ್ಕಿಂತ ಇನ್ನೊಂದು ಬೇರೆ ಬದುಕಿದೆ, ಈಡೇರಿಸ್ಕೊಡಿ. ಅದು ಪ್ರಕೃತಿ ದತ್ತ. ಬಟ್ ಅದನ್ನ ನೀವ್ ಹೇಳ್ದಂಗೆ ನೈತಿಕ ಅನೈತಿಕ ತುಂಬಾ ಚೆನ್ನಾಗಿ ಗೊತ್ತಿರ್ಬೇಕು. ಆಮೇಲೆ ಇಡೀ ಜಗತ್ತಿಗೆಲ್ಲ ಕಣ್ ತಪ್ಪಿಸ್ಕೊಂಡು ಓಡಾಡ್ಬೇಕಾಗುತ್ತೆ. ಅರ್ಥ ಆಯ್ತಲ್ಲ? ಬಟ್ ಎನಿವೆ, ನೀವು ಮಾಡಿದ ಕೆಲಸವನ್ನ ಇನ್ನಷ್ಟು ಅದ್ಭುತವಾಗಿ ಮಾಡಿ, ಪ್ರತಿದಿನ ನೀವು ಇನ್ನಷ್ಟು ಉತ್ತಮರಾಗ್ತಾ ಹೋಗಿ, ಸ್ಕಿಲ್ ಹೆಚ್ಚು ಮಾಡ್ಕೊಳ್ಳಿ. ಅಂಡ್ ಇಂಥನೊಬ್ಬ ಇದ್ರೆ ಇಂಥ ಹುಡುಗ ಇರ್ಬೇಕು, ಇಂಥ ಒಬ್ಬ ಮಗ ಹಿಂಗಿರ್ಬೇಕು ಅಂತ ನಿಮ್ಗೆ ಹೇಳಬೇಕು. ಈಗ ಓಕೆ ಫೈನ್, ಹೆಚ್ಚು ಕಮ್ಮಿ ನಾವು ನಿಮ್ಗೆ ಹೆಚ್ಚು ಅಥವಾ ನಿಮ್ ಹಾಗೆ ನಮ್ದು ಒಂದು ಬದುಕು. ಬಟ್ ಯಾರೊಬ್ರು ಅಟ್ಲೀಸ್ಟ್ ಇವತ್ತು ನಮಗೊಂದು ಹೆಮ್ಮೆ ಇದೆ, ಅಟ್ಲೀಸ್ಟ್ ಸೋನು ಅವ್ರ ರೀತಿ ಇರಬೇಕು ಅಂತ ಯಾರೊಬ್ರು ಯಾವುದೋ ಊರ್ನವ್ರು ಯಾವುದೇ ರಾಜ್ಯದವ್ರು ಅಂದ್ಕೊಳ್ತಾರೆ. ಅಂದ್ರೆ ನಾವೇನು ಅವ್ರ ಮನೆಗೆ ಹೋಗಿ ಹೇಳಿಲ್ಲ, ನೀನ್ ಬದುಕು ರೀತಿ ನೀನೇನು ಅಂತ ಜಗತ್ತಿ ತೋರಿಸುತ್ತೆ. ರೈಟ್? ಹಾಗಂತ ಇಡೀ ಜಗತ್ತಿಗೆಲ್ಲ ನೀವು ಒಳ್ಳೆಯವರಾಗೋಕೆ ಸಾಧ್ಯನೇ ಇಲ್ಲ. ನಿಮ್ಮನ್ನು ಹೇಟ್ ಮಾಡೋರು ಇದ್ದೇ ಇರ್ತಾರೆ, ನಿಮಗೆ ಗೊತ್ತಿರುತ್ತೆ ಅದು ಚೆನ್ನಾಗಿ. ಏನಿವೆ, ವಿಜಯ್ ಅವ್ರಿಗೆ ಕೊಂಚ ಜ್ಞಾನೋದಯ ಆಗಿದೆ ಅಂತ ಅನ್ಕೊಳ್ತೀನಿ. ಓಕೆ, ಫೈನಲ್ ಆಗಿ ಏನೇ ಹೇಳ್ತೀರಾ ಈ ಸೆಷನ್ ಬಗ್ಗೆ? ಸರ್, ಈ ಸೆಷನ್ ಮೋಸ ಹೋದವರಿಗೆ ಪುನರ್ಜನ್ಮ ನೀಡ್ತಿದ್ದೀರಾ, ಆತ್ಮಸ್ಥೈರ್ಯ ತುಂಬಿದ್ದೀರಾ, ಇನ್ನೂ ಜಾಸ್ತಿ ಜಾಸ್ತಿ ಇಂಪ್ರೂವ್ ಮಾಡ್ಬೇಕು. ನಮ್ಮಂತ ರೀ ಮೋಸ ರೀತಿಯಲ್ಲಿ ಬಿದ್ದು ಮೋಸ ಆದ ಯುವ ಜನಕ್ಕೆ ಮಾದರಿ ಆಗುತ್ತೆ.